ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯಲ್ಲಿ ಇವತ್ತು ಕಾಂಗ್ರೆಸ್ ಮಹಾಸಮಾವೇಶಕ್ಕೆ ಸಾಕ್ಷಿ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇವತ್ತು ಮೊದಲ ಬಾರಿಗೆ ರಾಜ್ಯದಲ್ಲಿ ಪ್ರಚಾರದ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ. ಮಧ್ಯಾಹ್ನ 12:50 ರಾಹುಲ್ ಗಾಂಧಿ ಹಾವೇರಿಗೆ ಆಗಮಿಸ್ತಾ ಇದ್ದಾರೆ. ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲೆಲ್ಲೂ ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇದೆ. ಸಮಾವೇಶ ನಡೆಯುವ ಮೈದಾನದ ಪಕ್ಕದಲ್ಲೇ ಹೆಲಿಪ್ಯಾಡ್ ಅನ್ನು ನಿರ್ಮಿಸಲಾಗಿದೆ. ಸಮಾವೇಶದ ಹಿನ್ನೆಲೆಯಲ್ಲಿ ಹಾವೇರಿ ಸಕಲ ರೀತಿಯಿಂದ ಕೂಡ ಸಜ್ಜುಗೊಂಡಿದೆ. 1 ಲಕ್ಷಕ್ಕೂ ಅಧಿಕ ಜನ ಈ ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಕೊಲೀಗ ಫಕೀರಯ್ಯ ಅವರಿಂದ. ಫಕೀರಯ್ಯ, ಕಲಬುರಗಿಯಲ್ಲಿ ಮೋದಿ ಅವರ ಸಮಾವೇಶ ಸೂಪರ್ ಡ್ಯೂಪರ್ ಹಿಟ್ ಅಂತ ಬಿಜೆಪಿಯವರು ಹೇಳ್ಕೊಳ್ತಾರೆ, ಅವರಿಗೆ ಸೆಡ್ ಹೊಡೆಯೋದಕ್ಕೆ ಕಾಂಗ್ರೆಸ್ ಕೂಡ ಅಷ್ಟೇ ಜೋರಾಗಿ ಸಮಾವೇಶವನ್ನು ಆಯೋಜನೆ ಮಾಡಿರಬಹುದು, ಯಾಕೆಂದರೆ ನೀವು ಅಲ್ಲೇ ಇರೋದ್ರಿಂದ ಹೇಗಿದೆ ಸಿದ್ಧತೆಗಳು, ಎಷ್ಟು ಜನ ಬರೋ ನಿರೀಕ್ಷೆ ಇದೆ, ಎಷ್ಟು ಗಂಟೆಗೆ ರಾಹುಲ್ ಗಾಂಧಿ ಭಾಷಣ ಆರಂಭ ಆಗುತ್ತೆ? ಖಂಡಿತ ಅರವಿಂದ್, ಏನು ರಾಜ್ಯದ ಎರಡು ಭಾಗದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ ಏನೋ ರಣಕಾಳೆ ಅನ್ನೋದಿದ್ರು, ಮೈತ್ರಿ ಸರ್ಕಾರದ ವಿರುದ್ಧ ರಿಮೋಟ್ ಸರ್ಕಾರ ಅಂತಂದು ವಾಗ್ದಾಳಿ ಮಾಡಿದ್ರು. ಆದ್ರೆ ಅದರ ಪ್ರತೀಕಾರವಾಗಿ ಇವತ್ತು ಸಹ ಏನು ಕಾಂಗ್ರೆಸ್ನ ಯುವ ರಾಜ್ಯ ಹಾಗೂ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷರಂತ ರಾಹುಲ್ ಗಾಂಧಿ ಅವರು ಸಹ ಇವತ್ತು ಲೋಕಸಭಾ ಚುನಾವಣೆಯ ಪೂರ್ವ ಸಿದ್ಧತೆಯಾಗಿ ಇವತ್ತು ರಣಕಾಳೆಯನ್ನ ಹಾವೇರಿ, ಅದರಲ್ಲೂ ಸಹ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಏನೋ ಕೇಂದ್ರ ಬಿಂದು ಆಗಿರತಕ್ಕಂತ ಹಾವೇರಿಯಲ್ಲಿ ಸಹ ಇವತ್ತು ಭರ್ಜರಿಯಾಗಿ ಪರಿವರ್ತನೆ ಯಾತ್ರೆಯನ್ನ ಹಮ್ಮಿಕೊಂಡಿದೆ. 12:50 ಸುಮಾರು 50 ಗಂಟೆಗೆ ಏನು ರಾಹುಲ್ ಗಾಂಧಿ ಅವರು ಹಾವೇರಿಗೆ ಮುನ್ಸಿಪಲ್ ಮೈದಾನದಲ್ಲಿ ಆಗಮಿಸಲಿದ್ದಾರೆ. ಆಗಮಿಸಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಒಂದು ಲೋಕಸಭಾ ಚುನಾವಣೆಯ ಏನೆಲ್ಲ ಪ್ಲಾನ್ ಗಳಿವೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು ಲಕ್ಷಾಂತರ ಜನರು ಹಾವೇರಿ ಮತ್ತು ಗದಗ ಹಾಗೂ ಧಾರವಾಡ ಸೇರಿದಂತೆ ಸಾವಿರಾರು ಏನು ಕಾರ್ಯಕರ್ತರು ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಅರವಿಂದ್, ಇತ್ತೀಚಿನ ದಿನಗಳಲ್ಲಿ ಇಂಥ ಸಮಾವೇಶಗಳಲ್ಲೇ ಆ ಕ್ಷೇತ್ರದ ಕ್ಯಾಂಡಿಡೇಟ್ ಯಾರು ಅಂತ ಅನೌನ್ಸ್ ಮಾಡೋ ಪರಿಪಾಠ ಕೆಲವು ಕಡೆ ಬೆಳಕೊಂಡು ಬಂದಿದೆ. ಫಕೀರಯ್ಯ, ಇವತ್ತು ಕೂಡ ಆ ಥರದ್ದು ಏನಾದ್ರು ನಿರೀಕ್ಷೆ ಮಾಡ್ಬೋದಾ? ಅರವಿಂದ್, ಈಗಾಗಲೇ ಕಾಂಗ್ರೆಸ್ನ ಸಂಭಾವ್ಯ ಪಟ್ಟಿಯಲ್ಲಿ 3 ಜನರು ಅಭ್ಯರ್ಥಿಗಳು ಈಗಾಗಲೇ ಏನು ಕಾಣಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಸಲೀಂ ಅಹಮದ್ ಅವರು ಈ ಭಾಗದಲ್ಲಿ 2 ಬಾರಿ ನಿಂತು ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ 2 ಬಾರಿ ಸೋಲನ್ನು ಅನುಭವಿಸಿದ್ದಾರೆ. ಈ ತರ 3 ಬಾರಿ ಅಭ್ಯರ್ಥಿಗಳಾಗಿದ್ದಾರೆ ಬಸವರಾಜ್, ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಬಸವರಾಜ್ ಶಿವಣ್ಣ ಅವರು ಹಾಗೂ ಮತ್ತು ಗದಗ ಕ್ಷೇತ್ರದ ಡಿಆರ್ ಪಾಟೀಲ್ ಅವರು 3 ಮಂದಿ ಅಭ್ಯರ್ಥಿಗಳು ಏನು ಸಂಭಾವ್ಯ ಪಟ್ಟಿಯಲ್ಲಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಏನು ಅವರು ಸಹ ಇನ್ನು ಚೂಸ್ ಮಾಡಲು, ಆದ್ರೆ ಈ ಸಹ ಏನು ಬಿಜೆಪಿಯ ಭದ್ರಕೋಟೆ ಆಗಿರೋದ್ರಿಂದ ಏನು ಈ ಬಾರಿ ನಾವು ಗೆದ್ದೇ ಗೆಲ್ಬೇಕು ಅನ್ನೋ ಉದ್ದೇಶದಿಂದ ಕ್ಯಾಂಡಿಡೇಟ್ ಅನ್ನ ಪ್ರಮುಖವಾಗಿ ಹುಡುಕ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕ್ಷೇತ್ರ ಮೊದಲು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. 12 ಬಾರಿ ಏನು ಲೋಕಸಭಾ ಅಭ್ಯರ್ಥಿಗಳು ಇಲ್ಲಿ ಗೆದ್ದಿದ್ದಾರೆ, 3 ಬಾರಿ ಮಾತ್ರ ಬಿಜೆಪಿ ಅವರು ಗೆದ್ದಿದ್ದಾರೆ. ಹಾಗಾಗಿ ಮತ್ತೆ ಏನು ಕಾಂಗ್ರೆಸ್ ವಶವನ್ನ ಮಾಡಿಕೊಳ್ಳೋ ರಣತಂತ್ರವನ್ನ ರೂಪಿಸಿದ್ದಾರೆ. ಅರವಿಂದ್, ಮೋದಿ ವಿರುದ್ಧದ ಭಾಷಣವನ್ನ ನಿರೀಕ್ಷೆ ಮಾಡಬಹುದಾ ಫಕೀರಯ್ಯ ಇವತ್ತು ರಾಹುಲ್ ಗಾಂಧಿ ಅವರಿಂದ, ಅಥವಾ ಒಂದು ವೇಳೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಏನಾದ್ರು ಮಾತನಾಡ್ತಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಬಂಟಿಂಗ್ಸ್ ಬ್ಯಾನರ್ಸ್ ಕಂಡು ಬರ್ತಾ ಇದೆಯಾ? ಖಂಡಿತ ಅರವಿಂದ್, ಇನ್ನು ಚುನಾವಣಾ ಪ್ರಣಾಳಿಕೆ ಆ ರೀತಿಯಾದಂತಹ ಬಂಟಿಂಗ್ಸ್ ಅಥವಾ ಬ್ಯಾನರ್ಸ್ ಯಾವ್ದು ರೀತಿ ಕಾಣ್ತಾ ಇಲ್ಲ. ಆದ್ರೆ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾತ್ರ ವಾಗ್ದಾಳಿ ಮಾತ್ರ ಅವರು ಮಾಡೇ ಮಾಡ್ತಾರೆ. ಯಾಕಂದ್ರೆ ಹಲವು ಇತ್ತೀಚೆಗೆ ರಫೇಲ್ ಹಗರಣ ಆಗಿರ್ಬೋದು, ಈ ರೀತಿಯಾದಂತಹ ಅವರು ಪ್ರತಿ ಬಾರಿ ಈ ರಫೇಲ್ ಹಗರಣ ಈ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಅವರು ವಾಗ್ದಾಳಿ ಮಾಡ್ತಾರೆ. ಅದೇ ರೀತಿಯಾಗಿ ಮೊನ್ನೆ ಸಹ 2-3 ಭಾಗದಲ್ಲಿ ಏನೋ ಮೋದಿ ಅವರು ರಾಜ್ಯದಲ್ಲಿ ರಣಕಹಳೆ ಓದಿದ್ದಾರೆ. ಅದೇ ರೀತಿಯಾಗಿ ಈಗ ಮತ್ತೆ ಕರ್ನಾಟಕದಲ್ಲಿ ಮೋದಿ ವಿರುದ್ಧ ವಾಗ್ದಾಳಿ ಮಾಡಲಿದ್ದಾರೆ. ಥ್ಯಾಂಕ್ ಯು ಫಕೀರಯ್ಯ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.